ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ ಚುನಾವಣೆಗೆ ಸ್ಪರ್ಧಿಸಲಿದ್ದು ಏಪ್ರಿಲ್ 19 ರಂದು ಸಹಸ್ರಾರು ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ರಾಜ್ಯ ಜೆಡಿಎಸ್ ವಕ್ತಾರ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ತಿಳಿಸಿದರು ಗೌರಿಶಂಕರ್ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ದು ಐತಿಹಾಸಿಕ ಗೆಲುವಾಗಿದೆ ಇದರಿಂದಾಗಿ ಗೌರಿಶಂಕರ್ ಅತ್ಯಧಿಕ ಮತಗಳಿಂದ ಜಯಭೇರಿ ಸಾಧಿಸುವವರೆಂದು ಲೇಪಾಕ್ಷಿ ತಿಳಿಸಿದರು ಇನ್ನು ಚುನಾವಣೆಯಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಭವಿಷ್ಯ ನುಡಿದರು ಮಾಜಿ ಸಚಿವ ಎಸ್ ಶಿವಣ್ಣ ಜೆಡಿಎಸ್ ಗೆ ಪಾದಾರ್ಪಣೆ ಮಾಡಿದ್ದರಿಂದ ಜಿಲ್ಲೆಯಲ್ಲಿ ಜೆಡಿಎಸ್ ಗೆ ವರವಾಗಿದ್ದು ಒಬ್ಬ ಪ್ರಭಾವ ವ್ಯಕ್ತಿ ಜೆಡಿಎಸ್ ಗೆ ಬಂದಿದ್ದು ಜಿಲ್ಲೆಗೆ ಆನಿಬಲ ಬಂದಂತಾಗಿದೆ ಹೀಗೆಂದು ಲೇಪಾಕ್ಷಿ ವಿಶ್ಲೇಷಿಸಿದರು ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ದು ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂದರು ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಬಂತು ನಮ್ಮ ಗ್ರಾಮಾಂತರ ಶಾಸಕರಾದಂತ ಗೌರಿಶಂಕರ್ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ಟಿಲ್ ದ ಡಿಸ್ಪೋಸಲ್ ಆಫ್ ಕೇಸ್ ಅಂತ ಹೇಳಿ ಒಂದು ಸ್ಟೇ ಕೊಟ್ಟಿದೆ ಏನು ಮಾಜಿ ಶಾಸಕ ನಾನು ಏನು ದೊಡ್ಡ ಆಗರಣದಲ್ಲಿ ಗೌರಿಶಂಕರ್ ಸಿಲುಕಿದ್ದಾರೆ ಅವರು ಇನ್ನು ಅನರ್ಹರಾಗಿದ್ದಾರೆ ಕಣದಲ್ಲಿ ಉಳಿಯೋದಿಲ್ಲ ಅಂತ ಏನು ಅಬ್ಬರದ ಒಂದು ಮಾತುಗಳನ್ನು ಆಡ್ತಿದ್ದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಕಡಿವಾಣ ಹಾಕಿದೆ ಒಂದು ಮಾತನ್ನು ಹೇಳ್ತಾನೆ ಗೌರಿಶಂಕರ್ ಅವರು ನಿರಪ ಅಪರಾಧಿ ಅಂತ ಎಂದು ಹೇಳಿಲ್ಲ ಕೋರ್ಟ್ ಆಮೇಲೆ ಅನರ್ಹ ಅಂತಲೂ ಹೇಳಿಲ್ಲ ಶಾಸಕತ್ವ ಅಸಿಂಧು ಅಂತ ಹೇಳ್ತು ಆದರೆ ನಿಲ್ಬೇಡ ಅಂತಲೂ ಹೇಳಿರಲಿಲ್ಲ ಆತ ಸರಿಯಾಗಿ ಜಡ್ಜ್ಮೆಂಟೇ ಓದಿಲ್ಲ ಅನಿಸುತ್ತೆ ಆದರೆ ಒಂದು ಮಾತನ್ನು ಹೇಳ್ತಾನೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು ಒಂದು ಐತಿಹಾಸಿಕ ಗೆಲುವು ಅಂತ ನಾನು ಹೇಳ್ತೇನೆ ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕಳೆದ 20 ವರ್ಷಗಳಿಂದ ಜೆಡಿಎಸ್ನಲ್ಲಿ ಕಾರ್ಯನಿರ್ವಹಿಸಿದ್ದ ನನಗೆ ಜೆಡಿಎಸ್ನಿಂದ ಟಿಕೆಟ್ ನೀಡದೆ ವಂಚಿಸಿದ್ದರಿಂದ ಈ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವುದು ನರಸೇಗೌಡ ಪ್ರಕಟಿಸಿದರು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಕಳೆದ 15 ವರ್ಷದಿಂದಲೂ ಪ್ರಯತ್ನಿಸಿದ್ದು ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನೀಡುವುದಾಗಿ ಪಕ್ಷದ ವರಿಷ್ಠರು ತಮಗೆ ಆಶ್ವಾಸನೆ ನೀಡುತ್ತಾ ವಂಚಿಸಿದ್ದಾರೆ ಎಂದು ನರಸೇಗೌಡ ಆರೋಪಿಸಿದರು ಈ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡುತ್ತಿದ್ದು ಏಪ್ರಿಲ್ 20 ರಂದು ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು ಎಲ್ರಿಗೂ ನಮಸ್ಕಾರ ಈಗಾಗಲೇ ನಾನು 13ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಸಲ 20ನೇ ತಾರೀಕು ಒಳಗಡೆ ಎಲ್ಲ ಜನರ ಮೆರವಣಿಗೆ ಸಮೇತ ಇನ್ನೊಂದು ಸಲ ನಾನು ರ್ಯಾಲಿ ಮುಖಾಂತರ ನಾಮಿನೇಷನ್ ಫೈಲ್ ಮಾಡ್ತೀನಿ ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಕಾಣಿಸಿಕೊಂಡಿದ್ದರು ಆದರೆ ಈಗ ವೈಸಿ ಸಿದ್ದರಾಮಯ್ಯರವರನ್ನ ಬಿಟ್ಟು ಉಳಿದ ಆಕಾಂಕ್ಷಿಗಳೇ ಕಾಣೆಯಾಗಿದ್ದಾರೆ ಹೌದು ಕ್ಷೇತ್ರದಲ್ಲಿ ಸುಮಾರು 9 ಜನ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಲಾಭ ನಡೆಸುತ್ತಿದ್ದರು ಬಹುತೇಕ ಇದರಲ್ಲಿ ಕ್ಷೇತ್ರದ ಹೊರಗಿನವರೇ ಅತಿ ಹೆಚ್ಚು ಇದ್ದರು ಆದರೆ ಈಗ ಪಕ್ಷ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಕಿರಣ್ ಕುಮಾರ್ಗೆ ಮಣೆ ಹಾಕಿದ್ದು 9 ಜನ ಆಕಾಂಕ್ಷಿತರಲ್ಲಿ ವೈಸಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಹಿಂದುಳಿದ ಆಕಾಂಕ್ಷಿತರು ಕಿರಣ್ ಕುಮಾರ್ಗೆ ಬೆಂಬಲ ನೀಡದೆ ಕ್ಷೇತ್ರದಿಂದಲೇ ಕಾಣೆಯಾಗಿರುವಂತಹ ಘಟನೆ ನಡೆದಿದೆ ಇನ್ನು ಈ ಬಗ್ಗೆ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ವೈಸಿ ಸಿದ್ದರಾಮಯ್ಯ ನನಗೆ ಪಕ್ಷ ಅನೇಕ ಜವಾಬ್ದಾರಿಗಳನ್ನ ಕೊಟ್ಟು ಅಧಿಕಾರವೂ ಕೂಡ ಕೊಟ್ಟಿದೆ ನಾನು ನನ್ನ ಪಕ್ಷದ ಆದೇಶಕ್ಕೆ ತಲೆಬಾಗುವುದು ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಕಿರಣ್ ಕುಮಾರ್ಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇನೆ ಎಂದರು ಚೆನ್ನಾಗಿದೆ ಸರ್ ವಾತಾವರಣ ಚೆನ್ನಾಗಿದೆ ಬಟ್ ನಾವೊಬ್ಬರು ಆಸ್ಪಿರೆಂಟ್ ಆಗಿದ್ವಿ ಬಟ್ ನಮ್ಮ ವಾದ ಮಧ್ಯದಿಂದಲೂ ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡ್ತಾ ಇದ್ವಿ ಎಲ್ಲ ಒಂದು ಕಡೆಗೆ ಕಿರಣ್ ಕುಮಾರ್ ಬಂದಿದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸ್ಥಳೀಯರಾಗಿರ್ತಾರಲ್ಲ ಅಂತೇಳಿ ನಾವೆಲ್ಲ ಒಟ್ಟಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ ಸರ್ ಬಟ್ ಬಂಡಾಯ ಮನಸ್ತಾಪ ಏನಿಲ್ಲ ಸರ್ ನಮ್ಮಲ್ಲಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಕೊಂಡು ಬಂದಿರೋದು ಬಟ್ ನಾವು ಸ್ಟೂಡೆಂಟ್ ಲೈಫಿಂದಲೂ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡು ಬಂದಿರೋದು ಸಲೀಂ ಅಹಮ್ಮದ್ದು ಸ್ಟೇಟ್ ಎನ್ ಎಸ್ ಯು ಪ್ರೆಸಿಡೆಂಟ್ ಆಗಿದ್ದಾಗ ನಾನು ವಿ ಯು ಪುರಂ ಕಾಲೇಜಲ್ಲಿ ಪಿ ಯು ಮಾಡುವಾಗ ಎನ್ ಎಸ್ ಯು ಮುಖಾಂತರ ನಾವು ಆವಾಗಲೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ನಾವು ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಇವತ್ತಲ್ಲ ನಾಳೆಗೆ ನಮಗೆ ಅವಕಾಶಗಳು ಸಿಗ್ತವೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಸಾಕಷ್ಟು ಗುರುತಿಸಿದೆ ಬ್ಲಾಕ್ ಅಧ್ಯಕ್ಷ ಆಗಿದ್ದು ಡಿ ಸಿ ಸಿ ಮೆಂಬರ್ ಆಗಿದ್ದು ಕೆ ಪಿ ಸಿ ಸಿನಲ್ಲಿದ್ದೀವಿ ಜೊತೆಗೆ ಸಣ್ಣಪುಟ್ಟ ಎಲ್ಲ ಕ್ಷಣಗಳು ಎಲ್ಲದೂ ಮಾಡಿದ್ವಿ ಎಲ್ಲದರಲ್ಲೂ ಗುರುತಿಸಿದೆ ಬಟ್ ಒಂದು ಅವಕಾಶಕ್ಕೋಸ್ಕರ ಕಾಯಬೇಕಾಗತ್ತೆ ನಾವು ಇವತ್ತಲೇ ಬೇಕು ನಮ್ಗೆ ಇವಾಗಲೇ ಬೇಕು ಅಂದರೆ ಆಗೋದಿಲ್ಲ ನಮ್ಮ ಟೈಮ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಚುನಾವಣೆಯ ಸಮೀಪದಲ್ಲಿ ಸರ್ಕಾರದ ಅನೇಕ ಕಟ್ಟಡಗಳು ಉದ್ಘಾಟನಾ ಸಮಾರಂಭಗಳು ಭಾರೀ ಸದ್ದು ಮಾಡುತ್ತಿವೆ ಶಿರಾನಗರದಲ್ಲಿ ಡಿವೈಎಸ್ಪಿ ಮತ್ತು ಗ್ರಾಮಾಂತರ ಸಿಪಿಐ ಕಚೇರಿ ಉದ್ಘಾಟನೆಯನ್ನು ಅಧಿಕಾರಿಗಳ ಮಟ್ಟದಲ್ಲಿ ಮಾಡಿ ಹೀಗೂ ಮಾಡಬಹುದು ಎಂದು ತೋರಿಸಿದ್ದಾರೆ ಕಳೆದ ಉಪಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಹಿಂದಿನ ಅವಧಿಯಲ್ಲಿ ನಗರದ ಮಿನಿ ವಿಧಾನಸೌಧದ ಕಾಮಗಾರಿಯನ್ನ ಉಪಚುನಾವಣೆಯ ಸಮಯದಲ್ಲಿ ತರಾತುರಿ ಸರ್ಕಾರದ ಸಂಪುಟ ಸಚಿವರು ಉದ್ಘಾಟಿಸಿದರು
ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿ ಉಪಚುನಾವಣೆಗೆ ಮುಂಚೆ ಪ್ರಸ್ತಾವನೆಯಾದ ಕಟ್ಟಡ ನಿರ್ಮಾಣ ಕಾರ್ಯ ಉದ್ಘಾಟನಾ ಭಾಗ್ಯ ಸಿಗುವ ಸಮಯಕ್ಕೆ ಚುನಾವಣಾ ನೀತಿ ಸಂಹಿತೆ ಕಾರಣ. ಇಂದು ನಗರದ ಅಮರಾಪುರ ರಸ್ತೆಯಲ್ಲಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಉದ್ಘಾಟನೆ ಮಾಡಿ ಜನಪ್ರತಿನಿಧಿಗಳೇ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಮಾಡಬೇಕೆಂದು ಸಂವಿಧಾನದಲ್ಲಿ ಬರೆದಿಲ್ಲ. ಜನರಿಗೆ ಅನುಕೂಲವಾಗುವ ಕಟ್ಟಡಗಳನ್ನು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉದ್ಘಾಟನೆ ಮಾಡಬಹುದು ಎಂದು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ರಾರಾಜಿಸಿದ ಬಿಜೆಪಿ ತಿರಂಗಗಳು ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಕೇಸರಿಮಯ. ಕಾರು ದ್ವಿಚಕ್ರ ವಾಹನಗಳಲ್ಲಿ ಬಿಜೆಪಿ ಬಾವುಟಗಳನ್ನು ಕಟ್ಟಿ ತಂಡೋಪತಂಡವಾಗಿ ನೆಚ್ಚಿನ ನಾಯಕ ಸಿಎಸ್ ನಿರಂಜನ್ ಕುಮಾರ್ ಅವರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಜನಸ್ತೋಮ ಹರಿದು ಬಂದಿದೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕನಿಗೆ ಈ ಮಟ್ಟದ ಬೆಂಬಲ ಸಿಕ್ಕಿದ್ದು ಇದೇ ಮೊದಲ ಬಾರಿಗೆ ಎನ್ನಲಾಗ್ತಿದೆ. ಗುಂಡ್ಲುಪೇಟೆ ಪಟ್ಟಣ ಇಂದು ಅಕ್ಷರು ಸಹ ಕೇಸರಿಮಯವಾಗಿ ಬದಲಾಗಿ ಹೋಗಿತ್ತು. ಒಬ್ಬ ನಾಯಕನ ಗೆಲುವಿಗೆ ಹರಸಿ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತದಾರರು ಆಗಮಿಸಿದ್ದು ಇದೇ ಮೊದಲು ಎಂಬಂತಿತ್ತು. ಇವತ್ತಿನ ಜನಸಾಗರ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದಿಂದ ಬೃಹತ್ ರೋಡ್ ಶೋ ಮೂಲಕ ಚುನಾವಣಾಧಿಕಾರಿ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ನಿರಂಜನ್ ಕುಮಾರ್, ವಿವಿಧ ಗ್ರಾಮಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವ ಮೂಲಕ ನನಗೆ ಆಶೀರ್ವದಿಸಿ ಹರಿಸಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಅವರ ಪ್ರೀತಿ ವಿಶ್ವಾಸವನ್ನ ತೋರಿದ್ದಾರೆ. ನಿಮ್ಮ ಈ ಪ್ರೀತಿಗೆ ನಾನು ಅಭಾರಿಯಾಗಿರುತ್ತೇನೆ. ಭಾರತೀಯ ಜನತಾ ಪಾರ್ಟಿ ನನ್ನ ಮೇಲೆ ವಿಶ್ವಾಸವಿರಿಸಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರು. ಸೋಮವಾರ ನಾಮಪತ್ರವನ್ನ ಸಲ್ಲಿಸಿದ್ರಿ. ಗುಂಡ್ಲುಪೇಟೆ ತಾಲೂಕಿನ ಗುಂಡ್ಲುಪೇಟೆ ಕ್ಷೇತ್ರದ ಅನೇಕ ಗ್ರಾಮಗಳಿಂದ ಬಂದು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ ವಿಚಾರದಲ್ಲಿ ಅವರೆಲ್ಲ ಭಾಗಿಗಳಾಗಿ ಅವರ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ಅವರ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಇಲ್ಲಿ ಅದಕ್ಕೆ ನಾನು ಯಾವತ್ತೂ ಆಭಾರಿ. ಭಾರತೀಯ ಜನತಾ ಪಾರ್ಟಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಮೂರು ಬಾರಿ ಸೋತಾಗಲೂ ಒಂದು ಕೈ ಬಿಡದೆ ನಾಲ್ಕನೇ ಬಾರಿ ಟಿಕೆಟ್ ಕೊಟ್ಟಿದ್ದೆ. ಗೆದ್ದಂಥ ಸಂದರ್ಭದಲ್ಲೂ ನಾನು ಅನೇಕ ವಿಚಾರದಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡಿದ್ದೆ. ನಾನು ನಂತರ ದಿನಗಳಲ್ಲಿ ಇವತ್ತೂ ಸಹ ಭಾರತೀಯ ಜನತಾ ಪಾರ್ಟಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಬಾರಿಗೂ ಸಹ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಪಕ್ಷದ ಎಲ್ಲ ವರಿಷ್ಠರುಗಳಿಗೂ ಧನ್ಯವಾದಗಳನ್ನ ನಿಮ್ಮ ಮುಖಾಂತರ ತಿಳಿಸ್ತಾ, ಏನು ಚುನಾವಣೆ ಇದೆ, ಚುನಾವಣೆ 10 ತಾರೀಕಿರುವಂಥ ಚುನಾವಣೆಯಲ್ಲಿ ನಮ್ಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ನಾನು ಜನಗಳ ಬೆಂಬಲದಿಂದ ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸ ಇದೆ, ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಬಂದಂಥ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾಂಗ್ರೆಸ್ಗೆ ಕ್ಷೇತ್ರದ ಜನತೆ 23 ವರ್ಷ ಅಧಿಕಾರ ಕೊಟ್ಟಿದ್ರೂ ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಕಾಲಹರಣ ಮಾಡಿರುವುದಕ್ಕೆ ಪ್ರತಿಫಲವಾಗಿ ಇಂದು ಮತದಾರರು ನಮ್ಮೊಟ್ಟಿಗಿದ್ದಾರೆ. ಅವರ ಅವಧಿಯಲ್ಲಿ ಭ್ರಷ್ಟಾಚಾರ ಎಷ್ಟಿತ್ತು ಎಂಬುದು ನಮಗೆ ಗೊತ್ತಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಪಕ್ಷ ಎಂಬುದನ್ನು ಅರಿತಿದ್ದಾರೆ. ತಮ್ಮ ಅವಧಿಯಲ್ಲಿ ಕೆಲಸಗಳನ್ನ ಮಾಡದೆ ಸುಖಾಸುಮ್ಮನೆ ಬಿಜೆಪಿ ಮೇಲೆ ಆರೋಪ ಮಾಡುವುದು ಅವರಿಗೆ ಕಾಯಕವಾಗಿ ಬಿಟ್ಟಿದೆ ಎಂದರು. ಸರ್, ಇಷ್ಟೊಂದು ಜನ ಸೇರ್ತಾರೆ ಅಂತ ನಿರೀಕ್ಷೆ ಮಾಡಿದ್ರೆ? ನಮಗೆ ನಿರೀಕ್ಷೆ ಮೀರಿ ಜನ ಬಂದಿದ್ದಾರೆ. ಇವತ್ತು ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತೇಳಿ. ನಾವು ಇವತ್ತು ನಾಮಪತ್ರ ಇದೆ ಬನ್ನಿ ಅಂತ ಕರೆದಿದ್ವಿ ಅಷ್ಟೇ, ಬರೀ ಫೋನ್ ಮುಖಾಂತರ ಮೆಸೇಜ್ ಕೊಟ್ಟಿದ್ವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸುಮಾರು ಒಂದು 15,000 ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಬರೋ ಮುಖಾಂತರ ಅವರ ಬೆಂಬಲವನ್ನು ಸೂಚಿಸುವಂಥದ್ದನ್ನು ಮಾಡಿದ್ದಾರೆ. ಅದು ಫಲಿತಾಂಶ ಬಂದ ಮೇಲೇ ಗೊತ್ತಾಗುವಂಥದ್ದು, ಅದನ್ನು ವಿಂಗಡಣೆ ಮಾಡುವಂಥದ್ದು ಬೇಡ ಅಂತ ನನ್ನ ದೃಷ್ಟಿ. ಬಟ್ ಅಧಿಕ ಮತಗಳಿಂದ ಗೆಲ್ಲುವಂಥದ್ದು ವಿಶ್ವಾಸ ಇದೆ ನಮಗೆ. ಇಲ್ಲಿ ಈಗಾಗಲೇ 2 ಕೌನ್ಸಿಲರ್ ಭಾರತೀಯ ಜನತಾ ಪಾರ್ಟಿ ಅಡಿಯಲ್ಲಿ ಸಿಂಬಲ್ ಅಡಿಯಲ್ಲಿ ಗೆದ್ದಿರುವಂಥವ್ರು. ಹಾಗಾಗಿ ಮುಸ್ಲಿಂ ಬಾಂಧವರು ನಮ್ಮ ಜೊತೆ ವಿಶ್ವಾಸದಲ್ಲಿದ್ದಾರೆ. ಇವತ್ತಿನವರೆಗೆ 5 ಅವಧಿಯಲ್ಲಿ ಯಾವುದೇ ಥರದ ಸಂಘರ್ಷಗಳಾಗಿಲ್ಲ. ಹಾಗಾಗಿ ಎಲ್ಲ ಜನಗಳಿಗೂ ಒಂದು ವಿಶ್ವಾಸ ಇದೆ, ಆ ವಿಶ್ವಾಸದ ಮುಖಾಂತರನೇ ಇವತ್ತು ಇಷ್ಟನ್ನು ನಡೀತಿರುವಂಥದ್ದು. ಬಿಜೆಪಿ ಪಕ್ಷ ಮುಸ್ಲಿಂ ವಿರೋಧಿ ಎಂದು ಬಿಂಬಿಸಲಾಗಿತ್ತು, ಆದರೆ ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡ್ತಾರೆ, ಅದೆಲ್ಲ ನಾವು ಚೆನ್ನಾಗಿ ಅರಿತಿದ್ದೇವೆ ಎಂದರು. ನಿರಂಜನ್ ಕುಮಾರ್ ಅವರಿಗೆ ನಮ್ಮ ಊಟ ಅವ್ರಿಗೆ ಕೊಡೋದು, ಓಟ್ ಮಾಡೋಕ್ಕೆ ಎಲ್ಲರ ಜನರು ಸೇರಿದರು. ನಮ್ಮ ಸ್ವಂತ ಇಚ್ಛೆಯಿಂದ ನಾವೇನೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ.
ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದಿನೇ ದಿನೇ ಚುನಾವಣೆ ಕಾವೇರ ತೊಡಗಿದ್ದು ಕಾಂಗ್ರೆಸ್ಗಿಂತ ಬಿಜೆಪಿ ಕಮ್ಮಿ ಇಲ್ಲ ಎಂಬಂತೆ ಜನಸಾಗರವನ್ನೇ ಒಂದೆಡೆ ಕ್ರೋಡೀಕರಿಸಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಶಕ್ತಿ ಪ್ರದರ್ಶನ ತೋರುವ ಜೊತೆಗೆ ಈ ಬಾರಿ ಜನತೆಯ ಆಶೀರ್ವಾದಕ್ಕೆ ನಾನು ಭಾಜನಾಗ್ತೀನಿ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ನಾಳೆ ಮಂಗಳವಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆಗೆ ಆಗಮಿಸುತ್ತಿದ್ದಾರೆ ಅಂತ ಗುಬ್ಬಿ ಕಾಂಗ್ರೆಸ್ ಉಸ್ತುವಾರಿ ಚಿಕ್ಕರಂಗೇಗೌಡ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕರಂಗೇಗೌಡ, ನಾಳೆಯ ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ವಾಸಣ್ಣ ಅಭಿಮಾನಿಗಳು ಸುಮಾರು 30,000ಕ್ಕೂ ಹೆಚ್ಚು ಜನರು ಬರುತ್ತಿದ್ದಾರೆ. ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಗುಬ್ಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆಯಲ್ಲಿ ಸಾಗಿ ತಾಲೂಕು ಕಚೇರಿಯಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಎಂದು ತಿಳಿಸಿದರು. ಬೆಳಗ್ಗೆ 10 ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭ್ಯರ್ಥಿಯಾದ ಶ್ರೀಮಾನ್ ಎಸ್ ಆರ್ ಶ್ರೀನಿವಾಸ್ ಅವರು ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಜೊತೆಗೂಡಿ ಹಾಗೂ ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ. ಅವರು ಕೂಡ ಮೆರವಣಿಗೆಯಲ್ಲಿ ಬರ್ತಾರೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಾಯಕರಾದಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಆದಂಥ ಮಾನ್ಯ ಕೆ ಎನ್ ರಾಜಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಾವು ನಿನ್ನೆ ಮಿಕ್ಕದಂತೆ ಏನಂದರೆ ಹಲವಾರು ಕ್ಷೇತ್ರಗಳಲ್ಲಿ ನಾಮಿನೇಷನ್ಸ್ಗಳ ನಾಳೆನೂ ಕೂಡ ಇದೆ, ಅಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲರನ್ನೂ ಆಹ್ವಾನಿಸ್ತೀವಿ. ಎಲ್ಲರೂ ಕೂಡ ಬಂದು 10 ಗಂಟೆಗೆ ಪ್ರಾರಂಭವಾದಂಥ ನಮ್ಮ ಒಂದು ಮೆರವಣಿಗೆ ಅದು ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಬೇಕು ಅಂತೇಳಿ ಇರುವಂತಹ ನಮ್ಮಲ್ಲಿ. ಇನ್ನು ಈ ವೇಳೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ, ಭರತ್ಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್, ಮುಖಂಡರಾದ ಗುರು ವೇಣುಕಾರಾಧ್ಯ, ಕಾಂತರಾಜು ಇತರರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಏಸು ಅಲ್ಲಾ ಮತ್ತು ಲಕ್ಷ್ಮೀ ದೇವರುಗಳ ಫೋಟೋ ಮೇಲೆ ಆಣೆ ಪ್ರಮಾಣ ಮಾಡಿ, ನಾನು ಬೇನಾಮಿ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಒರಿಜಿನಲ್ ಅಭ್ಯರ್ಥಿ, ನನಗೆ ಓಟು ಕೊಡಿ, ಪ್ರಾಮಾಣಿಕತೆಯನ್ನ ಗೆಲ್ಲಿಸಿ, ನಿಮ್ಮ ಮನೆ ಮಗನಾಗಿ ಜನಸೇವೆ ಮಾಡುತ್ತೇನೆ, ಪಕ್ಷ ನನ್ನ ಹೆಸರು ಪ್ರಕಟಿಸಿದೆ, ಈ ಕ್ಷಣ ಮತ್ತೊಬ್ಬರಿಗೆ ಟಿಕೆಟ್ ಬದಲಾಯಿಸಿದರೆ ಅವರ ಪರವಾಗಿ ದುಡಿಯಲು ಶತಸಿದ್ಧ, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ತಿಳಿಸಿದರು. ದಿಢೀರಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹೊರಹೊಮ್ಮಿರುವ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ ಡಮ್ಮಿ ಅಭ್ಯರ್ಥಿ, ಆತನೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ದಾರೆಂದು ಕ್ಷೇತ್ರಾದ್ಯಂತ ಜನಸಾಮಾನ್ಯರಲ್ಲಿ ಚರ್ಚೆ ನಡೆಯುತ್ತಿದೆ. ಈ ಸುದ್ದಿ ಗಾಸಿಪ್ನಿಂದ ಹೊರಬರಲು ಪ್ರದೀಪ್ ಈಶ್ವರ್ ಸರ್ವ ಯತ್ನಗಳನ್ನು ಮಾಡುತ್ತಿದ್ದಾರೆ. ನಡೆದ ಸಭೆಗಳು ಮತ ಕೇಳೋಕೆ ಜನರ ಬಳಿ ಹೋದರೆ ಅಲ್ಲೂ ಅದೇ ಪ್ರಶ್ನೆಗೆ ಉತ್ತರ ಕೊಡುವಂತಾಗಿದ್ದು, ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯ ವೇಳೆ ಕೈಯಲ್ಲಿ ಏಸು ಅಲ್ಲ ಮತ್ತು ಲಕ್ಷ್ಮೀ ದೇವರುಗಳ ಫೋಟೋ ಹಿಡಿದು ಆಣೆ ಪ್ರಮಾಣ ಮಾಡಿ, ನಾನು ಬೇನಾಮಿ ಅಲ್ಲ, ಒರಿಜಿನಲ್ ಕ್ಯಾಂಡಿಡೇಟ್ ಎಂದು ಸೃಷ್ಟೀಕರಣ ನೀಡಿದರು. ನನಗೆ ಮತ ಕೊಟ್ಟರೆ ಪ್ರಾಮಾಣಿಕತೆಗೆ ಓಟು ಕೊಟ್ಟಂತಾಗುತ್ತದೆ. ಕ್ಷೇತ್ರದಲ್ಲಿ ಸುಧಾಕರ್ 3ನೇ ಸ್ಥಾನಕ್ಕೆ ತಲುಪಟ್ಟಿದ್ದಾರೆ, ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಜೆಡಿಎಸ್ಗೆ ಸ್ಪರ್ಧೆ ಇರುತ್ತೆ. ನೋಡಿ, ಸುಧಾಕರ್ ನನ್ನ ವಿರುದ್ಧ ಮಾತನಾಡುವ ಧೈರ್ಯವಿಲ್ಲ, ನಾನು ಗೆದ್ದರೆ ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗಳನ್ನಾಗಿಸುವೆ, ಚಿಕ್ಕಬಳ್ಳಾಪುರವನ್ನ ಚಿಕ್ಕಬಳ್ಳಾಪುರವಾಗಿಯೇ ಅಭಿವೃದ್ಧಿಪಡಿಸುತ್ತೇನೆ, ಸಿಂಗಾಪುರ ಮಾಡಲ್ಲ ಅಂತ ಸುಧಾಕರ್ ಆಗಾಗ ಮಾತನಾಡಿದ್ದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಪೊಲೀಸರು ಬೇಕು ಅಂತ ಕೇಸು ಮಾಡಿಸಿದ್ದಾರೆ. ನಿಮ್ಮ ಪರವಾಗಿ ನಾವಿರುತ್ತೇನೆ, ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ, ನವೀನ್ ಕಿರಣ್ ಅಭ್ಯರ್ಥಿಯಾಗಿದ್ದಾಗ ಅವರ ಅಭಿಮಾನಿ ಒಬ್ಬ ಸತ್ತು ಹೋದ, ಆಗಲೂ ಕೂಡ ನಾನು ಕಾಂಗ್ರೆಸ್ ಪರ ಇದ್ದವನು ಅಂತ ಗುಡುಗಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರು ಎಸ್ ಎಂ ಮುನಿಯಪ್ಪ, ಶಿವಾನಂದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಭರಣಿ ವೆಂಕಟೇಶ್ ಇತರರು ಇದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಚಿಂತಾಮಣಿ ನಗರದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅಪಾರ ಸಂಖ್ಯೆಯ ಜನರೊಂದಿಗೆ ರೋಡ್ ಶೋ ನಡೆಸಿ ತಾಲೂಕು ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿಯಾದ ಸವಿತಾ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಮಾತನಾಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳುವುದು ಶತಸಿದ್ಧ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಪಕ್ಷಕ್ಕೆ ಶ್ರೀರಕ್ಷೆಯಾಗಲಿದೆ ಎಂದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಯಾದಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ವೇಣುಗೋಪಾಲ್ರವರು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪುರಂದರ ದೇವಿರವರು, ಎನ್ ಟಿ ರಾಮರವರ ಸುಪುತ್ರಿಯವರು
ಬಂದಿದ್ದಾರೆ. ಎಲ್ಲ ಇಲ್ಲಿ ಜನಗಳ ಉತ್ಸಾಹ ಇನ್ನೊಂದು ಮತ್ತೊಂದು ನೋಡ್ತಾ ಇದ್ರೆ ಚಿಂತಾಮಣಿಯಲ್ಲಿ ನಮ್ಮ ಕಮಲ ಆಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ, ಬಸವರಾಜ ಬೊಮ್ಮಾಯಿರವರು ಮತ್ತು ಯಡಿಯೂರಪ್ಪರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮ ಶ್ರೀರಕ್ಷೆ. ಅದರ ಜೊತೆಯಲ್ಲಿ ನಮ್ಮ ಏನು ಕೃಷ್ಣಾರೆಡ್ಡಿಯವರ ಹಿಂದೆ ಈ ಚಿಂತಾಮಣಿಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಚಿಂತಾಮಣಿಗಿರ್ಬೋದು, ಇಡೀ ಕರ್ನಾಟಕ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಏನು ಜಲ್ ಜೀವನ್ ಮಿಷನ್ ಇದೆ, ಅಟಲ್ ಭೂಜಲ್ ಯೋಜನೆಯಲ್ಲಿ ಸುಮಾರು 140 ಕೋಟಿ ಹಣ ಬಿಡುಗಡೆ ಮಾಡಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತೇಳಿ ಚಿಂತಾಮಣಿಗೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಮತ್ತು ಚಿಂತಾಮಣಿ ಬೈಪಾಸ್ ರೋಡ್ಗೆ ಸುಮಾರು 250 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಬಿಜೆಪಿ ಪಕ್ಷದ ಅಭ್ಯರ್ಥಿ ವೇಣುಗೋಪಾಲ್ ಮಾತನಾಡಿ, ಚಿಂತಾಮಣಿ ಅಭಿವೃದ್ಧಿ ಮಾಡುವುದೇ ನನ್ನ ಮೊದಲನೇ ಗುರಿ. ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಮತ್ತು ನರ್ಸಿಂಗ್ ಕಾಲೇಜುಗಳು ಮಾಡಬೇಕು ಎಂಬುದೇ ನನ್ನ ಉದ್ದೇಶವಾಗಿದೆ ಎಂದರು. ಚಿಂತಾಮಣಿ ಅಭಿವೃದ್ಧಿ ಎಲ್ಲ ಹಿರಿಯರ ಜೊತೆಗೂ ಸೇರಿ ಅವರ ಸಲಹೆಗಳನ್ನ ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಇವಾಗ ನಾನಾ ಕೆಲಸಗಳು ಇವಾಗ ಒಂದು ಲೀಸ್ಟ್ ಮಾಡಿಸಿದ್ದೀರಿ. ಅದರಲ್ಲಿ ಏನು ಅಂದರೆ ಕ್ವಾರ್ಲಪರ್ತಿನಿಂದ ಹೋಗುವಂಥ ನೀರು ವೇಸ್ಟ್ ಆಗಿ ಆಂಧ್ರಾಗೆ ಹೋಗುತ್ತೆ, ಅಲ್ಲಿ ಅಣೆಕಟ್ಟು ಕಟ್ಟಿ ಚಿಂತಾಮಣಿಗೆ ನೀರು ತಿರುಗಿಸ್ಬೇಕು ಅಂತ. ಅದೇ ರೀತಿ ನರ್ಸಿಂಗ್ ಕಾಲೇಜ್ ಆಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಒಂದು IIT ಸ್ಥಾಪನೆ ಆಗಬೇಕು ಇಲ್ಲಿ, ಹಾಗೂ ಚಿಂತಾಮಣಿ ರಿಂಗ್ ರಸ್ತೆ ಬರಬೇಕು, ಚಿಂತಾಮಣಿ ಲೇಔಟ್ಗಳು ಒಳಗಿರುವಂಥ ರೆವಿನ್ಯೂ ಲೇಔಟ್ಗಳನ್ನ ನಿಲ್ಲಿಸಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ಲಾನ್ ಆಗಿ ಪಾರ್ಕ್ ಮಾಡಿ ಅಭಿವೃದ್ಧಿ ಮಾಡಿಸಿ ಲೇಔಟ್ಗಳು ಮಾಡಿಸ್ಬೇಕು. ಚಿಂತಾಮಣಿ ಪ್ರಾಧಿಕಾರದಿಂದ 4 ಕಡೆಯೂ ದೊಡ್ಡ ದೊಡ್ಡ 100 ಎಕರೆ 150 ಎಕರೆ ಅಕ್ವಿಷನ್ ಮಾಡಿ ಗುಜರಾತ್ ಲೆವೆಲ್ಲಾಗಿ ರೈತರು 50% ಸೈಟು, ನಮ್ಗಳಿಗೆ ಪ್ರಾಧಿಕಾರಕ್ಕೆ 50% ಸೈಟು ಅಂತೇಳಿ, ಅದರಲ್ಲಿ ಬರುವಂಥ ಖರಾಬ್ ಜಮೀನು ಎಲ್ಲ ಸೇರಿ ಅಪ್ಷೇಲ್ಗಳಿಗೆ, ಬಡ ಅಪ್ಷೇಲ್ಗಳಿಗೆ, ಬಡ ಪತ್ರಕರ್ತರಿಗೆ, ಬಡವರಿಗೆ ಸೈಟ್ಗಳು ಹಂಚುವ ಕಾರ್ಯಗಳಾಗಬೇಕು. ಇವೆಲ್ಲ ಮಾಡಬೇಕು. ಇವೆಲ್ಲ ಒಂದೇ ಥರ ಅಲ್ಲ, ಟೂರಿಸಮ್ ಇಲಾಖೆನ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲ ಕಡೆ ಬೆಟ್ಟಗಳಿಗೆ ರೋಪ್ವೇನೋ, ಓಟ್ಲೋ, ಇಲ್ಲ ರಸ್ತೆ ಅಭಿವೃದ್ಧಿಪಡಿಸಿ ಬೆಟ್ಟಗಳಿಗೆ ಹೋಗುವಂಥ ರಸ್ತೆ ಟ್ರಕ್ಕಿಂಗ್ ಮಾಡುವಂಥ ಕೆಲಸಗಳು. ಇವಾಗ ನಂದಿ ಬೆಟ್ಟಕ್ಕೆ ನೋಡಿ ನೀವು, 5,000-10,000 ಜನ ಹೋಗ್ತಾರೆ. ಅದೇ ಥರನೇ ಇಲ್ಲಿರುವಂಥ ಬೆಟ್ಟಗಳಿಗೆ ಮೇಲೆ ಹೋಗಿ ಅಲ್ಲಿ ಒಂದು ಟೂರಿಸಮ್ ಗೆಸ್ಟ್ ಹೌಸ್ಗಳು ಮಾಡಿ, ಇವೆಲ್ಲ ನಾನಾ ರೀತಿಯ ಅಭಿವೃದ್ಧಿಗಳು. ಇನ್ನೂ ಮೇಧಾವಿಗಳು ಯಾವ ಥರ ಹೇಳ್ತಾರೆ, ಇನ್ನು ಎಜುಕೇಷನ್ ಫೀಲ್ಡು ಯುವಕ. ಇನ್ನು ಈ ಸಂದರ್ಭದಲ್ಲಿ ವಾಣಿ ಕೃಷ್ಣಾರೆಡ್ಡಿ, KM ರಾಜಶೇಖರ್ ರೆಡ್ಡಿ, ಸತ್ಯನಾರಾಯಣ ಮಹೇಶ್, ಮಂಜುನಾಥಾಚಾರಿ, GN ವೇಣುಗೋಪಾಲ್, ಧರ್ಮಪತ್ನಿ ರೇಖಾ, ಅಂಕಣ್ಣ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಹೈ ವೋಲ್ಟೇಜ್ ಅಥಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಹೌದು, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ನಾಮಪತ್ರ ಸಲ್ಲಿಕೆಗಳು ಸದ್ದು ಮಾಡುತ್ತಿವೆ. ಈ ಹಿನ್ನೆಲೆ ರಾಜ್ಯದಲ್ಲಿ ಅಥಣಿ ಮತಕ್ಷೇತ್ರ ಅತಿ ಹೆಚ್ಚು ಸದ್ದು ಮಾಡುತ್ತಿದೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಮಹೇಶ್ ಕುಮಟಳ್ಳಿ ತಮ್ಮ 100 ಜನರ ಜೊತೆ ಗ್ರಾಮದೇವರ ಸಿದ್ದೇಶ್ವರ ದರ್ಶನ ಪಡೆದು ನಾಮಪತ್ರ ಸಲ್ಲಿಸಿದರು. ಚುನಾವಣೆಗೆ ನಾವು ಜನರ ಆಶೀರ್ವಾದ ಬಯಸಿ ಹೋಗಿದ್ದೇವೆ, ಜನರು ನಮ್ಮನ್ನೇ ಗೆಲ್ಲಿಸುತ್ತಾರೆ ಎಂದು ಕುಮಟಳ್ಳಿ ವಿಶ್ವಾಸ ವ್ಯಕ್ತಪಡಿಸಿದರು. ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗುವಂತಹ ಅವಕಾಶವನ್ನು ವರಿಷ್ಠರು, ಮುಖಂಡರು, ನಾಯಕರು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನಾವು ಅಥಣಿ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು, ಗಣ್ಯರು, ಪಕ್ಷದ ಅಭಿಮಾನಿಗಳು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.